ಬಹಳ ವರ್ಷದ ಒಂದು ನಿರೀಕ್ಷಿತವಾಗಿರುವಂಥದ್ದು. ಪಿ ಎಫ್ ಐ ತನ್ನ ಚಟುವಟಿಕೆಗಳನ್ನು ಮೇಲಿಂದ ಮೇಲೆ ವಿಧ್ವಂಸ ಕೃತ್ಯಗಳನ್ನು ದೇಶಾದ್ಯಂತ ಮಾಡಿರುವಂಥ ತನ್ನ ಹಲವಾರು ರೂಪಾಂತರಗಳ ಈ ಪಿ ಎಫ್ ಐ ಇವತ್ತು ಕೆಎಫ್ಡಿ ಸಿಮಿ ಇವೆಲ್ಲ ರೂಪಾಂತರಗಳ ಫಲಶ್ರುತಿ ಪಿ ಎಫ್ ಐ. ಈ ದೇಶದ ಕಾನೂನು ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ಈ ದೇಶದಲ್ಲಿ ಸಾಮರಸ್ಯದಿಂದ ಇರಬೇಕನ್ನುವಂಥದ್ರಲ್ಲಿ ನಂಬಿಕೆ ಇಲ್ಲ, ಈ ದೇಶದ ಶಾಂತಿ ಸೌಹಾರ್ದತೆ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ವಿದೇಶಗಳಿಂದ ಆಜ್ಞೆಗಳನ್ನು ಪಡೆದು ವಿದೇಶಗಳ ರಿಮೋಟ್ ಕಂಟ್ರೋಲ್ನಲ್ಲಿದ್ದಂಥ ಇವರೆಲ್ಲರೂ ಕೂಡ ಭಾಳಷ್ಟು ಜನ ಪ್ರಮುಖರು ಗಡಿ ಆಚೆ ಹೋಗಿ ಟ್ರೈನಿಂಗನ್ನು ಪಡ್ಕೊಂಡು ಬಂದಂಥವರಿದ್ದಾರೆ. ಹೀಗಾಗಿ ಅವರು ಅಲ್ಲಿಂದ ಎಲ್ಲ ಆಪರೇಟ್ ಮಾಡ್ತಿರುವಂಥ ಈ ಒಂದು ಸಂಸ್ಥೆ ಹಲವಾರು ವರ್ಷ ಹಲವಾರು ಕೇಸಲ್ಲಿ ಭಾಗಿಯಾಗಿರುವುದನ್ನು ಕಂಡು ಇವತ್ತು ಕರ್ನಾಟಕದಾದ್ಯಂತ ವಿಧ್ವಂಸ ಕೃತ್ಯಗಳನ್ನು ನಡೆಸಿರುವಂಥದ್ದು ಜಗಜ್ಜಾಹಿರಾಗಿದೆ, ಬಹಿರಂಗವಾಗಿದೆ. ಈ ದೇಶದ್ರೋಹ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕೆಂದು ಒಕ್ಕುವುದರಿಂದ ಎಲ್ಲ ಜನಸಾಮಾನ್ಯರು ಎಲ್ಲ ರಾಜ್ಯದ ಜನ ಇವತ್ತು ಡಿಮಾಂಡ್ ಮಾಡಿದ್ರು, ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರು ಕೂಡ ಪಿ ಎಫ್ ಐ ಬ್ಯಾನ್ ಆಗಬೇಕನ್ನುವಂಥ ಡಿಮಾಂಡ್ ಮಾಡಿದ್ರು. ಅದು CPI ಇರ್ಬೋದು, CPM ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ಎಲ್ಲರೂ ಕೂಡ ಬ್ಯಾನ್ ಆಗಬೇಕು ಅಂತ ಮಾಡಿದ್ರು. ಅದು ಭಾಳಷ್ಟು ತಾವು ಕೂಡ ಪ್ರಶ್ನೆ ಕೇಳ್ತಾ ಇದ್ರಿ, ಬ್ಯಾನ್ ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಈ ಥರ ಹಲವಾರು ಪ್ರಶ್ನೆಗಳನ್ನು ತಾವು ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ವಿಧ್ವಂಸ ಕೃತ್ಯಗೆ ಈ ದೇಶದಲ್ಲಿ ಅವಕಾಶ ಇಲ್ಲ, ಅದು ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಮತ್ತು ಅಮಿತ್ ಶಾ ಜಿಯವರ ನಾಯಕತ್ವದಲ್ಲಿ ಇಂಥದಕ್ಕೆ ಅವಕಾಶ ಇಲ್ಲ ಅಂತಂದು ಇವತ್ತಿನ ನಿರ್ಣಯ ಭಾಳ ಸ್ಪಷ್ಟವಾಗ್ತದೆ. ಮತ್ತು ಇಂಥ ಬ್ಯಾಂಡ್ ಆರ್ಗನೈಜೇಷನ್ ಜೊತೆಗೆ ಯಾರೂ ಕೂಡ ನೆಂಟನ್ನು ಇಟ್ಕೋಬಾರ್ದು, ಸಂಪರ್ಕವನ್ನು ಇಟ್ಕೋಬಾರ್ದು ಅನ್ನುವಂಥ ಒಂದು ನಾನು ಒಂದು ರೀತಿಯಲ್ಲಿ ಅವರಿಗೆಲ್ಲರಿಗೂ ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ನಮ್ಮ ಸರ್ಕಾರ ಎಂಥ ಪರಿಸ್ಥಿತಿಯನ್ನು ಕೂಡ ಎದುರಿಸಲು ಸನ್ನದ್ಧರಾಗಿದೆ, ಎಲ್ಲ ಪ್ರಿಪರೇಷನ್ ಕೂಡ ನಾವು ಮಾಡಿದ್ದೇವೆ.